ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಬಿಎಲ್ ಸಂತೋಷ್ ಸೀಕ್ರೆಟ್ ಸಭೆ ಕರ್ನಾಟಕ ರಿಸಲ್ಟ್ ಬಗ್ಗೆ ರಹಸ್ಯ ಸಭೆಯಲ್ಲಿ ಚರ್ಚೆ ಆಗಿದ್ದೇನು ಸೋಲಿಗೆ ಒಣೆ ಯಾರು ಬಿಜೆಪಿಗೆ ಮುಂದಿನ ಸಾರಥಿ ಯಾರು ಒಂದ್ ಕಡೆ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿ ಬಿಜೆಪಿ ಬ್ಯುಸಿಯಾಗಿದೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸೋಲಿನ ಬಳಿಕ ಯಾರು ನಾಯಕತ್ವನ ವಹಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಬಿ ಜೆ ಪಿ ಇದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿ ಜೆ ಪಿಯಲ್ಲಿನ ಅಂತರ್ಯುದ್ಧ ಒಳ ಜಗಳ ಒಳ ಬೇಗುದಿ ಇವೆಲ್ಲವೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದು ಬಣ ಇದೆಯೋ ಎರಡು ಬಣ ಇದೆಯೋ ಮೂರು ಬಣ ಇದೆಯೋ ನಾಲ್ಕು ಬಣ ಇದೆಯೋ ಐದು ಆರು ಏಳು ಎಂಟು ಹತ್ತು ಮನೆಯೊಂದು ನೂರು ಬಾಗಿಲಾಗಿದೆ ಬಿ ಜೆ ಪಿ ಕತೆ ಹೀಗಾಗಿ ಬಿ ಜೆ ಪಿಗೆ ಅತಿ ಬೇಗ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸಾರಥಿಯನ್ನು ಆಯ್ಕೆ ಮಾಡಬೇಕು ವಿಪಕ್ಷ ನಾಯಕನಂತೂ ಆಯ್ಕೆ ಆಗೇ ಆಗ್ತಾರೆ ಎರಡು ದಿನದಲ್ಲಿ ಯಾಕಂದರೆ ವಿಧಾನಸಭಾ ಅಧಿವೇಶನ ಬರ್ತಾ ಇರೋದ್ರಿಂದ ಅದಕ್ಕಿಂತ ಮುಂಚೆನೇ ಆಗಲೇಬೇಕು ಪ್ರೋಸೆಸ್ ಅದು ಸೊ ಈ ನಡುವೆ ಬಿ ಎಲ್ ಸಂತೋಷ್ ಇದುವರೆಗೂ ಕೂಡ ಕಾಣಿಸ್ಕೊಂಡಿಲ್ಲ ಚುನಾವಣಾ ಫಲಿತಾಂಶ ಬಂದ ಮೇಲೆ ಸೋತ ಮೇಲೆ ಬಿ ಜೆ ಪಿ ಕಾಣಿಸ್ಕೊಂಡಿಲ್ಲ ಅಂತ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಜೊತೆ ಬಿ ಎಲ್ ಸಂತೋಷ್ ಸಭೆಯನ್ನು ನಡೆಸಿದ್ದಾರೆ ಬುಧವಾರ ರಾತ್ರಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಆಗಿದೆ ಲೋಕಸಭಾ ವಿಚಾರವಾಗಿ ಭಾರತದ ಏನು ಬಹುದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಅದರ ತಯಾರಿ ಪೂರ್ವಭಾವಿ ತಯಾರಿಗಾಗಿ ಈ ಒಂದು ಮೀಟಿಂಗ್ ನಡೆದಿದೆ ಈ ಮೀಟಿಂಗ್ನಲ್ಲಿ ಲೋಕಸಭಾ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಸರ್ಕಸ್ಸು ತಯಾರಿ ಆಗಿದೆ ಮೂರು ಪಾರ್ಟ್ಗಳಾಗಿ ವಿಭಜನೆಯನ್ನು ಮಾಡಿದ್ದಾರೆ ದಕ್ಷಿಣ ಮತ್ತು ಉತ್ತರ ಮತ್ತು ಪೂರ್ವ ಈ ಮೂರು ಭಾಗಗಳನ್ನು ಮಾಡಿ ಎಷ್ಟು ಸ್ಥಾನ ಗೆಲ್ಲಬೇಕು ಯಾರಿಗೆ ಟಾರ್ಗೆಟ್ ಕೊಡಬೇಕು ಅನ್ನೋದನ್ನು ಟೀಮ್ ಮಾಡ್ತಾಯಿದ್ದಾರೆ ಜುಲೈ ಎರಡನೇ ವಾರದಲ್ಲಿ ಒಂದು ಮೀಟಿಂಗ್ ಇರುತ್ತೆ ಬಿ ಜೆ ಪಿಯ ಪ್ರಮುಖ ನಾಯಕರದ್ದು ಸಂಸದರದ್ದು ಉಪಾಧ್ಯಕ್ಷರದ್ದು ರಾಜ್ಯಾಧ್ಯಕ್ಷರದ್ದು ಸಿ ಎಮ್ಗಳದ್ದು ಡಿ ಸಿ ಎಮ್ಗಳದ್ದು ಎಲ್ಲರದ್ದು ಒಂದು ಮೀಟಿಂಗ್ ಇರುತ್ತೆ ಆ ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ ಅದು ಲೋಕಸಭಾ ಚುನಾವಣೆಯ ತಯಾರಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಜೊತೆ ಬಿ ಎಲ್ ಸಂತೋಷ್ ಮಾತನಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಯಾಕೆ ಸೋತ್ವಿ ಕರ್ನಾಟಕದಲ್ಲಿ ಓಕೆ ಹೀನಾಯವಾಗಿ ಸೋಲೋದಕ್ಕೆ ಕಾರಣ ಏನು ಯಾಕೆ ಅಷ್ಟು ಪೂರು ನಮ್ಮ ಪರ್ಫಾರ್ಮೆನ್ಸ್ ಇತ್ತು ಅನ್ನೋದನ್ನು ಕೇಳಿದಾರಂತೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಿ ಎಲ್ ಸಂತೋಷ್ ಬಳಿ ಬಿ ಎಲ್ ಸಂತೋಷ್ ಕೆಲವೊಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿನ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಭಿನ್ನಮತ ಮತ ಜೊತೆಗೆ ಕಾಂಗ್ರೆಸ್ನ ಟ್ರಿಕ್ಸು ಗ್ಯಾರಂಟಿ ಘೋಷಣೆಗಳ ಯೋಜನೆಗಳು ಹಿಂದೆ ಸರ್ಕಾರದಲ್ಲಿದ್ದಂತಹ ಆದಂತಹ ಕೆಲವೊಂದಿಷ್ಟು ಎಡವಟ್ಟುಗಳು ಭ್ರಷ್ಟಾಚಾರದ ಆರೋಪ ಜೊತೆಗೆ ಒಳ ಒಪ್ಪಂದದ ಬಗ್ಗೆ ಕೂಡ ಚರ್ಚೆ ಆಗಿದೆ ಕೆಲವೊಂದಷ್ಟು ಬಿ ಜೆ ಪಿ ನಾಯಕರೇ ಬಿ ಜೆ ಪಿನ ಸೋಲ್ಸಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರಂತೆ ಹೈಕಮಾಂಡ್ಗೆ ಬಿ ಎಲ್ ಸಂತೋಷ್ ಅನ್ನೋ ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಇದರ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಹೊಸ ನಾಯಕರ ಆಯ್ಕೆ ಆಗಬೇಕು ವಿಪಕ್ಷ ನಾಯಕ ಯಾರಾಗಬೇಕು ಇದೆಲ್ಲವೂ ಕೂಡ ನರೇಂದ್ರ ಮೋದಿಯವ್ರ ಜೊತೆ ಮತ್ತು ಅಮಿತ್ ಶಾ ಜೊತೆ ಬಿ ಎಲ್ ಸಂತೋಷ್ ಚರ್ಚೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈಗಾಗಲೇ ಅರುಣ್ ಸಿಂಗ್ ಬೆಂಗಳೂರಿಗೆ ಬಂದು ಮಾಹಿತಿಯನ್ನು ಕಲಿಯೋಕ್ಕೆ ಹೋಗಿದ್ದರು ಅರುಣ್ ಸಿಂಗ್ ಕೂಡ ಮಾಹಿತಿಯನ್ನು ಅಮಿತ್ ಶಾಗೆ ರವಾನಿಸಿದ್ದಾರೆ ಈಗ ಬಿ ಎಲ್ ಸಂತೋಷ್ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಇಬ್ಬರ ಜೊತೆ ಕೂಡ ಮಾತುಕತೆ ನಡೆಸಿ ಮುಂದೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಮತ್ತೆ ಬಲಪಡಿಸೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ಅಮಿತ್ ಶಾಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವುದೇ ಕ್ಷಣದಲ್ಲೂ ಆಗಬಹುದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗಬಹುದು ವಿಪಕ್ಷ ನಾಯಕ ನೇಮಕ ಆಗಬಹುದು ಈ ಎರಡು ದಿನಗಳ ಅವಧಿಯಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ಯಾರಾಗ್ತಾರೆ ಬಿ ಎಲ್ ಸಂತೋಷ್ ಅವರ ಪ್ರಕಾರ ಯಾರು ಕರ್ನಾಟಕದ ಸಾರಥಿ ಯಾರಾಗಬಹುದು ನಿಮ್ಮ ಪ್ರಕಾರ ಯಾರಾಗಬಹುದು ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರು ಜೊತೆಗೆ ವಿಪಕ್ಷ ನಾಯಕರು ಕಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ